ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಅಮಾವಾಸ್ಯೆ, ಅದರಲ್ಲೂ ಮಣ್ಣೆತ್ತಿನ ಅಮಾವಾಸ್ಯೆ ಪ್ರಾರಂಭ ಆಗೋದು ಬೆಳಗ್ಗೆ 5:17 ಒಂಬತ್ತನೇ ತಾರೀಕು ಪ್ರಾರಂಭ ಆಗುತ್ತೆ. ಸಮಾಪ್ತಿ ಆಗೋದು ಅಂದರೆ ಮುಕ್ತಾಯ ಆಗೋದು ಬೆಳಗ್ಗೆ 6:47 ಹತ್ತನೇ ತಾರೀಕು ಇದು ಸಮಾಪ್ತಿ ಆಗುತ್ತೆ ಮಣ್ಣೆತ್ತಿನ ಅಮಾವಾಸ್ಯೆ. ಈ ಮಣ್ಣೆತ್ತಿನ ಅಮಾವಾಸ್ಯೆಯ ವಿಶೇಷತೆ ಏನಪ್ಪ ಅಂದರೆ, ಇದಕ್ಕೆ ಉತ್ತರ ಕರ್ನಾಟಕ ಕಡೆ ರೈತರ ಹಬ್ಬ ಅಂತ ಕರೀತಾರೆ. ಹಾಗೂ ಈ ಎತ್ತುಗಳನ್ನು ಪೂಜಿಸುವುದರಿಂದ ರೈತರಿಗೆ ಏಳಿಗೆ ಆಗುವ ಪ್ರತೀತಿ. ಈ ಅಮಾವಾಸ್ಯೆಯಿಂದ ರೈತರ ಹಬ್ಬ, ಎತ್ತಿನ ಹಬ್ಬ ಹಾಗೂ ರೈತರ ಏಳಿಗೆ ಆಗುವ ಪ್ರತೀತಿ ಅಂತಲೂ ನಾವು ಭಾವಿಸಿದ್ದೀವಿ. ಹಾಗೂ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ದಿನದಿಂದ ಹಿಡ್ಕೊಂಡು 3 ಮಣ್ಣಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಆದರೆ ಮುಂಗಾರು ಪ್ರಾರಂಭ ಆಗುವುದರಿಂದ ಮುಂಗಾರದಿಂದ ಹಿಡ್ಕೊಂಡು ಈ ಆಷಾಢ, ಶ್ರಾವಣ, ಭಾದ್ರಪದ ಈ 3 ಸಹ ಮಣ್ಣಿಗೆ ಪ್ರಾಮುಖ್ಯತೆ ಅನ್ನೋದು ನಾವು ಕೊಡ್ತೀವಿ. ಈ 3 5 ನಾವು ಪೂಜಿಸ್ತೀವಿ. ಪ್ರಮುಖ 5 ದೈವಗಳನ್ನು ಮಣ್ಣೆತ್ತು, ಗೋಳವ್ವ, ಉತ್ತಪ್ಪ, ಗಣಪ ಹಾಗೂ ಜೋಕುಮಾರ. ಈ 5 ಪೂಜಿಸೋದ್ರಿಂದ ರೈತರಿಗೆ ಮಳೆ, ಬೆಳೆ ಹಾಗೂ ಪ್ರಕೃತಿಯಿಂದ ಯಾವ ತೊಂದರೆ ಆಗದಂಗೆ ಭೂಮಿ ತಾಯಿಯೇ ಖಂಡಿತವಾಗಲೂ ನಂಬಿದವರಿಗೆ ಮೋಸ ಮಾಡದೆ ರೈತರಿಗೆ ಆಯಸ್ಸು, ಅಭಿವೃದ್ಧಿ, ಸಂಪತ್ತು ಅನ್ನೋದನ್ನ ಕೊಡ್ತಾಳೆ. ಈ 5 ಪೂಜಿಸುವುದರಿಂದ ಈ 3 ಸಹ ಅವರಿಗೆ ಯಾವುದೇ ತೊಂದರೆ ಆಗದಂಗೆ ಹಾಗೂ ಅಭಿವೃದ್ಧಿಕಾರಕನಾಗಿ ಅವ್ರಿಗೆ ಏಳಿಗೆ ಆಗುವ ರೀತಿಯಲ್ಲಿ ಖಂಡಿತವಾಗಲೂ ಈ ಮಣ್ಣೆತ್ತ ಅಮಾವಾಸ್ಯೆಯ ದೈವ ಅಂದರೆ ಬಸವಣ್ಣನನ್ನು ಪೂಜಿಸಿ ಮಾಡಿ ಈ ಒಂದು ಜೋಡೆತ್ತುಗಳನ್ನು ಪೂಜೆ ಮಾಡುವುದರಿಂದ ರೈತರಿಗೆ ಒಂದು ಅಭಿವೃದ್ಧಿಕಾರಕನಾಗೇ ಇರುತ್ತೆ. ಹಾಗೂ ಈ ಮಣ್ಣೆತ್ತಿನ ಅಮಾವಾಸ್ಯೆ ರೈತರ ಹಬ್ಬ ಅಂತಲೇ ಹೇಳಿದೆ. ಆ ರೈತರಿಗೂ ಸಹ ನಾನು ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳನ್ನು ಕೋರ್ತಾ ಇವರು ಎಲ್ಲರೂ ಸಹ ಅವರ ಕುಟುಂಬ, ರೈತರ ಕುಟುಂಬನೂ ಸಹ ಏಳಿಗೆ ಆಗೋ ರೀತಿಯಲ್ಲಿ ಹಾಗೂ ಅಭಿವೃದ್ಧಿಕಾರಕವಾಗಿರೋ ರೀತಿಯಲ್ಲಿ ಹಾಗೂ ಅವರ ಒಂದು ಸಿರಿ ಸಂಪತ್ತಿಕೆಯಿಂದ ಇರೋ ರೀತಿಯಲ್ಲಿ ಎಲ್ಲ ರೈತರಿಗೂ ಸಹ ನನ್ನ ಶುಭಾಶಯಗಳನ್ನು ಕೋರ್ತಾ ಅವರ ಒಂದು ಕುಟುಂಬ ಸುಖ, ಶಾಂತಿ, ನೆಮ್ಮದಿಯಿಂದ ಇರಲಿ. ಮಣ್ಣೆತ್ತಿನ ಹಬ್ಬದ ಶುಭಾಶಯಗಳು ಸಹ ನಿಮಗೆ. ಹಾಗೂ ಈ ಒಂದು ಅಮಾವಾಸ್ಯೆ ದಿನ ರೈತರ ಹಬ್ಬ ಅಂತ ಹೇಳಿದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸಹ ದೈವಸ್ಥಾನ ಅಂದರೆ ಯಾವುದು, ಬಸವಣ್ಣನನ್ನು ಆರಾಧನೆ ಮಾಡಿ ಎತ್ತುಗಳನ್ನು, ಯಾವ ಎಲ್ಲ ಎತ್ತುಗಳನ್ನು ಸಹ ಅವರ ಕೈಲಿ ಆದಷ್ಟು ದವಸ ಧಾನ್ಯ, ಇಲ್ಲ ಅಂದರೆ ಅವ್ರ ಕೈಲಿ ಆದಷ್ಟು ಆಹಾರಗಳನ್ನು, ಇಲ್ಲ ಹಣ್ಣುಗಳನ್ನು ಸೇವನೆ ಮಾಡೋ ರೀತಿಯಲ್ಲಿ ನೀವು ಮಾಡಿ. ಹಾಗೂ ಈ ಒಂದು ರೈತರಿಗೆ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿರೋರಿಗೆ ಇದ್ರ ಬಗ್ಗೆ ಹೆಚ್ಚು ಒಲಮಿದೆ ಅಂದರೆ ಈ ಮಣ್ಣೆತ್ತಿನ ಅಮಾವಾಸ್ಯೆಗಳನ್ನು ಆಚರಣೆ ಮಾಡ್ತಾರೆ. ಹಾಗೂ ಸಿಟಿ ಪ್ರದೇಶದಲ್ಲಿ ಇರೋರಿಗೆ ಇದ್ರ ಬಗ್ಗೆ ಯಾರಿಗೂ ಸಹ ತಿಳಿದಿರೋದಿಲ್ಲ. ಅಂದರೆ ಜೋಡೆತ್ತು ಮಣ್ಣಿನಿಂದ, ಹೊಲ ಗದ್ದೆಯಲ್ಲಿರುವ ಮಣ್ಣಿನಿಂದಲೇ ಸಹ ಜೋಡೆತ್ತುಗಳನ್ನು ಮಾಡಿ ಅದನ್ನು ಪೂಜೆ ಮಾಡಿ ಅವರ ಮನೆಯಲ್ಲಿ ಅಭಿವೃದ್ಧಿಕಾರಕನಾಗಿರುತ್ತೆ. ಹಾಗೂ ಈ ಒಂದು ರೈತರ ಹಬ್ಬದಿಂದ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಹಾಗೂ ಎಲ್ಲರೂ ಸಹ ಶಿವನ ಆರಾಧನೆ ಮಾಡಿ ಬಸವಣ್ಣನನ್ನು ಪೂಜನೆ ಮಾಡೋದರಿಂದ ಅವರಿಗೆ ಎಲ್ಲರೂ ಸಹ ಒಳ್ಳೆಯದಾಗಲಿ. ಹಾಗೂ ಈ ಅಮಾವಾಸ್ಯೆ ದಿನ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿ. ಹಾಗೂ ಈ ಒಂದು ಅಮಾವಾಸ್ಯೆ ದಿನ ಯಾವುದೇ ಕಾರಣಕ್ಕೂ ಮದ್ಯ, ಮಾಂಸಗಳನ್ನು ಸೇವನೆ ಮಾಡದೆ ಎತ್ತುಗಳಿಗೆ ಆಹಾರಗಳನ್ನು ಸೇವನೆ ಮಾಡಿಸಿ ನಿಮಗೆ ಸಕಲ ಸೌಭಾಗ್ಯಗಳನ್ನು ಸಿಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.